ಈಗೇನು ನೀವು ಮಾಡ್ತಾ ಇದ್ದೀರಿ 50 ಅನ್ನೋದು ದಿ ರೆಮಿನಿಸಸ್ ಆಫ್ ಆಫ್ ಸೆಂಚುರೀಸ್ ಕ್ರಾಪ್. ಏನು ಫಸಲು ಉಳಿದಿದೆ 50 ವರ್ಷಗಳ ಬೆಳೆಯಲ್ಲಿ? ಏನು ಕಾಳು ಉಳಿದಿದೆ? ಬೆಂದು ಹೋಗಿದ್ದರೆ ಬೂದಿಯಲ್ಲಿ ಯಾವ ಚಿತಾಭಸ್ಮ ಉಳಿದಿದೆ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಕೊಂಡು ಇವತ್ತಿಲ್ಲಿ ನಾವು ಒಂದು ಹಿಂತಿರುಗಿ ನೋಡುವುದಕ್ಕೆ ಮತ್ತು ಮುಂದೆ ನೋಡುವುದಕ್ಕೆ ಮತ್ತು ನಿಂತ ನೆಲೆಯನ್ನೇ ನಾವು ಮತ್ತೆ ನೋಡ್ಕೊಳ್ಳೋವಂಥ ಒಂದು ತಾತ್ವಿಕತೆಯನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಇದು ಭಾಳ ಮುಖ್ಯ ಅಂದ್ಕೊಂಡು ನಾನಿಲ್ಲಿ ಬಂದಿದ್ದೀನಿ ನಿಮ್ಮ ಹತ್ರ. ಒಂದು ಹೆಜ್ಜೆ ಸಾವು, ಇನ್ನೊಂದು ಹೆಜ್ಜೆ ಮರುಜವಣಿ. ಇಲ್ಲೇ ಕಂಡೆ ನಾನು, ಈ ಗಳಿಗೆಗಳಲ್ಲೇ ಕಂಡೆ. ನಮ್ಮ ಮೊಳಗಿದವಲ್ಲ ವಾದ್ಯಗಳು, ಅವು ಎಲ್ಲೋ ಮೃತಾವಸ್ಥೆಯಲ್ಲಿರುವಂಥ ಪ್ರಜ್ಞೆಯನ್ನು ಬಡಿದೆಬ್ಬಿಸುವುದಕ್ಕೆ ಅಲ್ಲಿ, ಇಲ್ಲಿ ನಮ್ಮ ದನಿಗಳು ರೋದನ ಗೀತೆಯನ್ನು ಆಡುವುದಕ್ಕೆ ಎರಡು ಗೀತೆಗಳನ್ನು ಆಡಿದರೆ ಇದು ಅದೇ ಸಾಕು. ಒಂದು ತನುವಿನೊಳಗನ ದಿನವಿದ್ದು ಅದು ಸಮಷ್ಟಿಯ ಸಾವಿಗೆ ನಾವು ತೋರಬೇಕಾದಂಥ ಒಂದು ಮೌರ್ನಿಂಗ್, ಕಲೆಕ್ಟಿವ್ ಮೌರ್ನಿಂಗ್ ಆಗಿತ್ತು. ಇನ್ನೊಂದು ಕೆ ಬಿ ಸಿದ್ದಯ್ಯಂದು ಈನಾಡ ಮಣ್ಣಿನಲ್ಲಿ, ಅದು ಒಂದು ಇಂಡಿವಿಜುವಲ್ಗೆ, ಒಬ್ಬ ವ್ಯಕ್ತಿಗೆ, ಚಿಕ್ತಿಮಯನ್ಗೆ, ಜಯಮ್ಮನ್ಗೆ, ಅಂಥ ಅಂತಃಕರಣದ ಕಣ್ಣು ಈಗ ಎಲ್ಲಿದೆ ಅಂತ ಕೇಳಬೇಕು ಅಂದ್ಕೊಂಡಿದ್ದೀನಿ ನಾನು. ಎಷ್ಟೊಂದು ಜಯಮ್ಮರನ್ನು ನಾವು ಕೊಲೆಗೈತಾ ಇದ್ದೆ ನೀವು ಗೊತ್ತಿತ್ತಿರಾ? ಪ್ರತಿನಿತ್ಯ ದಲಿತ ಹೆಣ್ಮಕ್ಳ ಮೇಲೆ ಆಗ್ತಿರೋಂಥ ಅತ್ಯಾಚಾರದ ವಿಧಾನಗಳು, ಮಾದರಿಗಳು, ಬಂದೂಕ ಇಳಿಯಬೇಕಾದ್ದಕ್ಕೆ ನಮ್ಮನ್ನು ಪ್ರೇರೇಪಿಸ್ತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ನಾನು ಬಂದೂಕನ ಕೇಳಿದ್ದೇನೆ ದಾನವನ ಕೇಸಲ್ಲಿ, ದಲೈಕಯಿಸಮ್ಮಲ್ಲಿ. ನಮ್ಮ ಹೆಣ್ಣು ಮಕ್ಕಳ ಮಾನನ ಕಾಪಾಡೋದಕ್ಕೆ ಆಗೋದಿಲ್ಲ ಅಂತನ್ನೋದಾದರೆ ಪ್ರಭುತ್ವವೇ ನನಗೆ ಬಂದೂಕನ್ನು ಕೊಡು, ಬುಲೆಟ್ ಲೆಕ್ಕ ಇಟ್ಕೋ ಅಂತ ಕೇಳಿದ್ದೀನಿ ನಾನು. ಇರಲಿ, ಅದು ಬೇರೆ ವಿಚಾರ. ಈಗ ಮಾತಿಗೂ ನಾವು ಬಿ ಕೃಷ್ಣಪ್ಪನವರು ಕೂಡ ಇಟ್ಸ್ ಎ ರೆಟರಿಕ್ ಟು ಸೇ ದ್ಯಾಟ್ 5,000 ಇಯರ್ಸ್ ನಾ 20,000 ವರ್ಷಗಳನ್ನು ಕಟ್ಟಿದ್ದಾರೆ. ಈಗ 5,000 ವರ್ಷಗಳ ಸ್ಮೃತಿಯ ಜೊತೆ ನಾವು ಹೋರಾಡ್ತಾ ಇಲ್ಲ ಇವತ್ತು. 20,000 ವರ್ಷಗಳ ಹಿಂದೆ ಸರಸ್ವತಿ ನದಿ ಪಾತ್ರದಲ್ಲಿ ಇತ್ತು ಅಂತ ಇರೋವಂಥ ಒಂದು ಭೇದಾರಿತವಾಗಿರುವಂಥ ಒಂದು ಸಿಸ್ಟಮ್, ಇಟ್ಸ್ ಎ ಸಿಸ್ಟಮ್, ಇಟ್ಸ್ ಎ ಕ್ಯಾನ್ಸರ್, ಇಟ್ಸ್ ಎ ಸನಾತನ ಕ್ಯಾನ್ಸರ್. ಆ ಕ್ಯಾನ್ಸರು ಅವರೇ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ನಾವು ಅಪಾರವಾದ ಬಂಡವಾಳದ ಮೂಲಕ, ಸಂಪನ್ಮೂಲಗಳ ಮೇಲೆ ಇರುವಂಥ ಅಪಾರ ಸಂಪನ್ಮೂಲ, ತಂತ್ರಜ್ಞಾನದ ಮೇಲೆ ಇರುವಂಥ ಪರಮಾಧಿಕಾರದ ಮೂಲಕ ನಾವು 20,000 ವರ್ಷಗಳ ಹಿಂದಿನ ಆ ಭೇದದ ಆ ಸೋಷಿಯಲ್ ಇಂಜಿನಿಯರಿಂಗನ್ನು ಮತ್ತೆ ತರ್ತೀವಿ ಭಾರತದಲ್ಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಇಟ್ ಇಸ್ ಆಲ್ ಡಿಕ್ಲೇರ್ಡ್. ನಾನು ಹೇಳ್ತಾರ ಮಾತಲ್ಲ, ಅದು ಅಕ್ಯೂಸ್ ಮಾಡ್ತಾರೆ ಮಾತಲ್ಲ, ಅವರೇ ಹೇಳ್ತಾರೋ ಅಂತ ಮಾತನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ನಾನು ಕೇಳ್ತಾ ಇದ್ದೀನಿ, ನೀವು 20,000 ವರ್ಷಗಳ ಸ್ಮೃತಿಗೆ ಹೋಗುವುದಾದರೆ ಈ ನೆಲದ ಮೂಲ ನಿವಾಸಿಗಳಾದ ನಾವು 20,000 ವರ್ಷಗಳ ಇದಕ್ಕೆ ಹೋಗ್ತೀವಿ ನಾವು, ಕೇಳಿಸ್ತೀರಾ? ನಿಷಾದ ಕುಲ ನೀವೇ ಬರೆದಿದ್ದೀರಿ ಮಹಾಭಾರತದಲ್ಲಿ. ನಿಷಾದ ಕುಲ ಮುಟ್ಟಿತೆಂದು ಹಿಂಗಿ ಹೋಗಿದ್ದಾಳಂತೆ ಸರಸ್ವತಿ. ಏನು ಹೇಳ್ತಾ ಇದ್ದೀರಿ ನೀವು? ನಿಷಾದರು ಅಂದರೆ ಯಾರು? ಚಂಡಾಲರು, ಅಸ್ಪೃಶ್ಯರು ಅಲ್ಲ. ಅವರು ಶಬ್ದ ಇದೆಯಲ್ಲ ಅದರ ಮಾಂತ್ರಿಕರು ಅವರು. ನಿಷಾದ ಅನ್ನೋದು ಶಬ್ದ, ನಿಷಾದ ಅನ್ನೋದು ಶಸ್ತ್ರ, ನಿಷಾದ ಅನ್ನೋದು ತಂತ್ರ, ನಿಷಾದ ಅನ್ನೋದು ಸಿದ್ಧಿ. ಅಲ್ಲಿ ಅವರು ಏನು ಹೇಳಿದ್ದಾರೆ, ಏನು ಹೇಳಿದ್ದಾರೆ ನಿಷಾದರು? ನಾವು 20,000 ವರ್ಷಗಳ ಹಿಂದಿನ ನೆನಪನ್ನು ನೀವು ಭೇದದ ಮೇಲೆ ತರೋದಾದರೆ ನಾವು ಸಮಾನತೆಯನ್ನು ಕೂಡ 20,000 ವರ್ಷಗಳಿಂದ ಸಮಾನತಾ ಸಮಾಜವನ್ನು ನಾವು ತರ್ತೀವಿ. ನಮ್ಮ ಪರಂಪರೆ ಅದು, ಸಮಾನತೆ ನಮ್ಮ ಉಸಿರು, ಸಮಾನತೆ ನಮ್ಮ ಪರಂಪರೆ, ತಂದೆ ತರ್ತೀವಿ ಅದನ್ನು. ದಲಿತ್ ಚಳುವಳಿ ಅಂದರೆ ಏನು? ಯಾಕೆ ದಲಿತ್ ಚಳುವಳಿ ಈ ಥರದ್ದೊಂದು ಸಾವಿರಾರು ನದಿಗಳು ಅಂತ ಒಂದು ಸುಳ್ಳಿನಲ್ಲಿ ಕರಿಗೆ ಹೋಗಿ ಇವತ್ತು ಒಂದು ಕೂಡ ನದಿ ಇಲ್ಲದೆ, ನದಿ ಪಾತ್ರವೂ ಇಲ್ಲದೆ, ಜರಿಯೊಂದಿಲ್ಲದೆ ಬತ್ತಿ ಬರಡಾಗಿರೋವಂಥ ಪ್ರಜ್ಞಾವಲಯದಲ್ಲಿ ನಿಂತು ನಾನು ಈ ಮಾತುಗಳನ್ನ ನಿಮ್ಮ ಮುಂದೆ ಆಡ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಪದ್ಯ ನಾನು ಓದಬೇಕಾಗಿದೆ. ಈಗ ವಿರಾಮ ಕಾಲ, ರಿಲ್ಯಾಕ್ಸ್ಡ್. ಆವತ್ತು ವೀರಣ್ಣ ಚಿತ್ರಮಂದಿರದಲ್ಲಿ ನೋಡಿದಂಥ ಮುಖಗಳು, ಮಾಸಿದ ಬಟ್ಟೆಗಳು, ಕಂಗೆಟ್ಟ ಕಣ್ಣುಗಳು, ನಿತ್ರಾಣ ಒಡಲುಗಳು, ಬರಿಗಾಲುಗಳು, ಬೆವರು ವಾಸನೆ ಇವತ್ತು ನಮ್ಮಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ
ಖಂಡಿತವಾಗಿಯೂ ಕೂಡ ಹೆಮ್ಮೆ ಪಡ್ತೀನಿ ಒಂದು ವಿಚಾರದಲ್ಲಿ. ಈಗ ವಿರಾಮ ಕಾಲ, ಆರಾಮಾಗಿರುವ ಕಾಲ, ಹೊಟ್ಟೆಯ ಸಾಕಷ್ಟು ಬರ್ತಿ, ಗಾಳಿಗೆ ಬಿಟ್ಟಾಗಿದೆ ಉಳಿತೇಗೂ ಊಸು ಚರಿತ್ರೆ, ಹೊಟ್ಟೆಗಿಲ್ಲದವರಿಗೆ ಹೊಟ್ಟೆಗೆ ಬಟ್ಟೆಗೆ ಆಗುವಷ್ಟು ಸಿಕ್ಕುತ್ತಿರುವುದೇ ಅಪರೂಪದ ಪುಟ, ಹೊಸ ಸೇರ್ಪಡೆ ಸಂವಿಧಾನ ದಾನದತ್ತ. ಆದ್ದರಿಂದ ಒಂದೊಂದ ಮೈಬೆವರ ಅನಿ ಕಾಳಾಗಿಸಿ ತಿಂದ ಆ ಅರೆ ಹೊಟ್ಟೆ ಕೊರೆ ಕನಸು ಮಾಸುವುದು ಸಹಜ. ದಲಿತ ಚಳುವಳಿಯ ಬಗ್ಗೆ 50 ಅಂತ ಹೇಳಿದಿರಿ, ಮತ್ತು ಕರ್ನಾಟಕದಾದ್ಯಂತ ಬರಹಗಾರರೆನಿಸ್ಕೊಂಡವರು, ಸಂಶೋಧನಾ ಕೇಂದ್ರಗಳು 100+ ರೀತಿಯ ಮೆಗಾ ನೆರೆಟಿವ್ಸನ್ನು, ಮಹಾಕಥನಗಳನ್ನು ಕಟ್ಟಿದವು. ಅವು ಏನು ಹೇಳ್ತಾವಪ್ಪ ಅಂತಂದರೆ, ಇಲ್ಲೊಬ್ರು ಇದ್ರಂತೆ, ಎಲ್ಲಿ ಈ ಕಡೆಗೆ ಯಾವ ಕಡೆನಪ್ಪ ಅದು, ಆ ಬೆಂಗಳೂರಲ್ಲಿ ಎಲ್ಲ ಸ್ಲಮ್ಮಲ್ಲಿ ಸಿದ್ಧಲಿಂಗನವರು ಇದ್ರಂತೆ, ಬಿ ಕೃಷ್ಣಪ್ಪನವರೆಲ್ಲ ಭದ್ರಾವತಿಯಲ್ಲಿದ್ರಂತೆ, ಇಲ್ಲೆಲ್ಲ ದೇವನೂರು ಮಾದೇವ ಇದ್ರಂತೆ, ಅವರು ದಲಿತ ಚಳುವಳಿಯನ್ನು ಕಟ್ಟಿದರು ಅನ್ನೋಂಥ ಒಂದು ನೆರೆಟಿವ್. ಆ ನೆರೆಟಿವ್ ಭಾಗವಾಗಿ ಕೂಡ ನೀವು ಕೂಡ ಬಿ ಕೃಷ್ಣಪ್ಪನವ್ರ ಫೋಟೋ ಹಾಕ್ಕೊಂಡು, ದಲಿತ ಚಳುವಳಿಯ ಸಂಸ್ಥಾಪಕರು ಅಂತ ಹಾಕ್ಕೊಂಡು, ಮಹಾತ್ಮ ಅಂತ ಹಾಕ್ಕೊಂಡು ಏನೇನೋ ನೀವೊಂದು ನೆರೆಟಿವ್ನ ಕಟ್ಕೊಂಡಿದ್ದೀರಿ. ನನಗೆ ಅದ್ರ ಬಗ್ಗೆ ಗೋಜಿಲ್ಲ. ನನಗೆ ಮೆಗಾ ನೆರೆಟಿವ್ಗಳು ನಿಜವಾದ ನೆರೆಟಿವ್ಗಳಲ್ಲ. ಮೆಗಾಲಿಥಿಕ್ ಅನ್ನೋದು ಮೆಗಾಲಿಥಿಕ್ ಮ್ಯಾನಿಯಾ ದೊಡ್ಡದಾಗಿ ಕಟ್ಟೋದು, ಅಲ್ಲಿ ನಿಜ ಇರಲ್ಲ, ಸುಳ್ಳಿರ್ತದೆ. ದಯಮಾಡಿ ಅಂಥ ಒಂದು ನೆರೆಟಿವ್ನ ತಿರಸ್ಕರಿಸೋದನ್ನು ಕಲೀರಿ. ಲಿಟಲ್ ನೆರೆಟಿವ್ಸ್, ಯಾಕೆ ಲಿಟ್ಲ್ ನೆರೆಟಿವ್ಸ್ ಅಂತ ಕರಿತೀನಿ ಅಂತಂದರೆ, ನಿಜವಾದ ಅಂತರ್ಜಲ ಅಂತ ಏನು ಕರಿತೀವಿ ದಲಿತ ಚಳುವಳಿದು, ಅದು ಅಂಗುಲಿಮಾಲಾ. ನಮ್ಮ ಕುಂದೂರು ತಿಮ್ಮಯ್ಯ ಬರೆದಿರೋಂಥ ಅಂಗುಲಿಮಾಲಾ ಲಿಟ್ಲ್ ನೆರೆಟಿವ್. ಇಲ್ಲಿ ಅಲ್ಲಿ ಓದಬೇಕಾದ್ರೂ ಸೊಗಸನ್ನು, ಒಂದು ಚರಿತ್ರೆಯನ್ನು ಕಟ್ಕೊಡೋದು ಹೆಂಗೆ ಅನ್ನೋದನ್ನು ಗುರು ಕಟ್ಕೊಟ್ಟಿದ್ದಾನೆ. ಆದರೆ ಈ ಮೆಗಾ ನೆರೆಟಿವ್ಗಳ ಮೋಸ ಏನು ಅಂತಂದರೆ, ಈ ಮೆಗಾ ನೆರೆಟಿವ್ಗಳಲ್ಲಿ ಇವತ್ತಿನ ಗುರು ಇರಲ್ಲ, ಕುಂದೂರು ಇರಲ್ಲ, ನಮ್ಮ ದೊರೆಸ್ವಾಮಿ ಹುಡುಗಾಟ ಅಂದ್ಕೊಂಡಿದ್ದೀರಾ, ಇವರೆಲ್ಲ ಎಂಥ ಕಾಮ್ರೇಡ್ಸ್ ಗೊತ್ತಾ ಇವರು, ಅದು ಬೇಡ. ನರಸಿಂಹ ಇಲ್ಲೆಲ್ಲ ಒಂದು ಚಪ್ಪಲಿ ಅಂಗಡಿ ಇಟ್ಕೊಂಡಂಥ ನರಸಿಂಹ ಇರ್ತಾನ ಇರ್ತಾರ ಹೇಳಿ ನೀವು. ಅದು ಇಲ್ದಿರೋವಾಗ ನೆರೆಟಿವ್ನ ತಿರಸ್ಕಾರ ಮಾಡಬೇಕು. ನಾವು ಈ ಥರ ಲಿಟಲ್ ನೆರೆಟಿವ್ಸ್ ಕಟ್ಟಿದರೆ ಜೀವ ಪಾತಳಿ ಬರುತ್ತೆ, ಜೀವ ಪಾತಳಿ. ಅದರಿಂದಾಗಿ ನಾವಿಷ್ಟೇ ಮಾಡಿದ್ದು, ಭಾಳ ಸುಂದರವಾದಂಥ ಒಂದು ಚಿತ್ರ ಬರೆದ್ವಿ ಎಲ್ಲರೂ ಸೇರಿ 50 ವರ್ಷದಲ್ಲಿ. ಒಂದು ಸುಂದರವಾದ ತೋಟ ಬೆಳೆದ್ವಿ, ಅನೇಕ ಹೂಗಳು ಬಂದವು. ಆ ಹೂಗಳು ಇವತ್ತು ಕಾಣ್ತಾ ಇಲ್ಲ, ಅದರ ಪ್ರಾಗ್ರಾನ್ಸ್ ಅಂತ ಏನು ಕರಿತೀವಿ ಗಮಲು, ಅದು ಕಾಣುತ್ತೆ. ಆ ಗಮಲೆಲ್ಲಿದೆ? ಈಗೇನು ನಾವಿದ್ದೀವಲ್ಲ, ನಮ್ಮ ಸ್ಮೃತಿಗಳಲ್ಲಿ, ನಮ್ಮ ಅನುಭವಗಳಲ್ಲಿ, ನಮ್ಮ ಚರಿತ್ರೆಯಲ್ಲಿ, ನಮ್ಮ ಲಿವಿಂಗಲ್ಲಿ ಆ ಗಮಲಿದೆ. ಮುಂದಿನ ಪೀಳಿಗೆಗೆ ಆ ಗಮಲು ಸಿಕ್ಬೋದು. ಅದು ಬಿಟ್ಟರೆ ಏನು ಹೇಳ್ತಾ ಇದ್ದೀವಿ ನಾವು ಮಹಾನದಿಗಳು ಅಂತ, ಅದೆಲ್ಲ ಸುಳ್ಳು ನೆರೆಟಿವ್ಗಳು. ಈಗ ನಾವು ಕಿರುಜರಿಗಳ ಮೂಲಕ ಮತ್ತೆ ಹುಟ್ಟಿಸ್ಬೇಕಾಗಿದೆ ಒಂದು ಜೀವ ಪಾತಳಿಯನ್ನು. ಸೊ ಇದು ಭಾಳ ಮುಖ್ಯವಾದಂಥ ಚಾಲೆಂಜು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.